ನಮಸ್ಕಾರ ರಾಮನಾಥ್ ಅವರೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಆಮೇಲೆ ಇದನ್ನ ನೋಡೋರಿಗೆ ಕೇಳೋರಿಗೆಲ್ಲ ನಮಸ್ಕಾರ. ಇದು ನಮ್ಮ ಅಣುಕು ತಿಣುಕು ಕಾರ್ಯಕ್ರಮದ 7ನೇ ಕಂತು. ಪ್ರತಿದಿನ ನಾವು ಸೇರ್ಕೊಂಡು ಕೇಳೋವರಿಗೆ ಅಂದ್ರಿ, ನೋಡೋವರು ಕೇಳೋವರು ಇಬ್ಬರಲ್ಲೂ ಕೂಡ ವರಿಗೆ ಅವಕಾಶ ಇಲ್ಲದೆ ಇರಲಿ ಅಂತ ಹಾರೈಸ್ಕೊಂಡು ಬಂದು ವರಿಯಾಗಿ ತಗೊಳ್ದಿರಾ? ಒಂಥರ ವರಿಯಾಗಿ ತಗೊಂಡ್ರೆ ಇದನ್ನ ಚೆನ್ನಾಗಿರುತ್ತೆ. ಅವಾಗ್ಲೇ ನಾವು ಮುಂದೆ ವರಿಯಕ್ಕಾಗೋದು. ಅವಾಗ್ಲೇ ನಾವು ಮುಂದೆ ವರಿಯಕ್ಕಾಗತ್ತೆ. ಈಗ ನೋಡಿ, ಹೀಗೆ ನಾವು ಸಾಮಾನ್ಯವಾಗಿ ಬಳಸೋ ಮಾತುಗಳಲ್ಲೇ ಹಾಸ್ಯನ ಹುಡುಕ್ಬೇಕು ಅಂದ್ರೆ ಬೇಕಾದ್ರೂ ಸಿಗತ್ತೆ. ಆಮೇಲೆ ಸಾಮಾನ್ಯವಾಗಿ ಬಳಸೋ ಮಾತುಗಳಲ್ಲಿ ಸಿಗೋ ಹಾಸ್ಯಕ್ಕೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ದಮ್ ಇರುತ್ತೆ. ಯಾಕೆಂದ್ರೆ ಅದನ್ನ ಒಂದು ಅರ್ಥದಲ್ಲಿ ಬಳಸ್ತಾ ಇರ್ತೀವಿ, ಈಗ ಅದನ್ನೇ ಇನ್ನೊಂದು ಹಾಸ್ಯ ಅರ್ಥ ಸಿಗತ್ತಲ್ಲ. ಇದು ಇದು ದ್ವಂದ್ವಾರ್ಥ ಅಲ್ಲ, ಇದು ಇದು ಹಾಸ್ಯಾರ್ಥ. ಹಾಸ್ಯಾಸ್ಪದ ಅಲ್ಲ, ಹಾಸ್ಯಾರ್ಥ. ಅನ್ನೋದ್ರಲ್ಲಿ ವಿರೋಧಿ ಬೆಲ್ಟ್ ಹೋಗದೆ ಹೆಡ್ ಓನ್ಲಿ ಬ್ರೈನ್ ಓನ್ಲಿ ಆಗುವಂತಹ ಬೇಕಾದಷ್ಟು ಪ್ರಚೋದಕವಾದಂತಹ ವಿಷಯಗಳು. ಹೌದು 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 ಹೌದು. ಹಾಸ್ಯ ಅನ್ನೋದು ಮೊದಲು ಬ್ರೈನಿಗೆ ಮುಟ್ಬೇಕು, ಆಮೇಲೆ ಒಂದು ಹೃದಯಕ್ಕೆ ಎಲ್ಲಾದ್ರೂ ತಟ್ಟದು ಸಾಕು. ಹೃದಯಕ್ಕೆ ಹೋಗಿರೋ ಚಿಂತೆ ಇಲ್ಲ, ಬ್ರೈನ್ನಲ್ಲೇ ಒಂದು ರೀತಿಯ ತಂತು ಬಂದ್ರೆ ಸಾಕು. ಹಾಸ್ಯದ ತಂತು ಅರಳಿಸಿದ್ರು ಸರಿ, ಹೃದಯ ಅರಳಿಸಿದ್ರು ಸರಿ. ಕರೆಕ್ಟ್. ನೀವು ಹೇಳಿದಾಗೆ ಸುಸಂಟದ ಕೆಳಗೆ ಯಾವ್ದು ಹೋಗ್ಬಾರ್ದು. ಹಾಗ ಮಿತ್ರ ಹೇಳೋರು ಯಾವಾಗ್ಲೂ ನಿಮ್ಮ ಎದುರುಗಡೆ ಕೂತಂತಹ ಆಡಿಯನ್ಸ್ ನ ವಿಚ್ ಪಾರ್ಟ್ ಆಫ್ ದಿ ಅನಾಟಮಿ ವಿಲ್ ಯು ಬಿ ಏಬಲ್ ಟು ಸಿ ಅಂತ. ಏನ್ ಸರ್ ನಮಗ್ ತಲೆ ಕಾಣಿಸುತ್ತೆ ಅಷ್ಟೇ ಅಂತ. ಹಾಗಿದ್ರೆ ಅಡ್ರೆಸ್ ಓನ್ಲಿ ದಟ್ ಪೋರ್ಷನ್ ಆಫ್ ದಿ ಅನಾಟಮಿ ವಿಚ್ ಯು ಸಿ. ಫ್ಯಾಂಟಾಸ್ಟಿಕ್, ಬಹಳ ಸೊಗಸಾದ ಮಾತು ಅದು. ಅವರು ಅಷ್ಟೇ ಶುದ್ಧ ಹಾಸ್ಯ. ಅವ್ರನ್ನ ಒಂದ್ಸಲ ಕಣ್ಮುಚ್ಕೊಂಡು ಆರಾಮಿತ್ರ ನೆನ್ಸ್ಕೊಂಡ್ರೇನೆ ನನಗು ಬರುತ್ತೆ ಅವ್ರ ಮುಖಭಾವ, ಅವ್ರು ಮಾತಾಡ್ತಿದ್ದು ಇದು ಎಲ್ಲ. ಬಹಳ ಒಳ್ಳೆಯ ಮನುಷ್ಯ. ನಮ್ಮ ಕನ್ನಡ ನಾಡು ನಾವುಗಳು ಪುಣ್ಯ ಮಾಡಿದ್ವಿ ಈ ತರ ರಾಶಿ, ನಾಕಸ್ತೂರಿ, ಕೈಲಾಸಮ್ಮು, ಈಗ ಇತ್ತೀಚಿನ ದಿನಗಳಲ್ಲಿ ಆರಾಮಿತ್ರ ಅವರು, ನೀವು ಕೂಡ ಒಂದು ಶುದ್ಧವಾದ ಹಾಸ್ಯವನ್ನ ನವರಾಗಿ ಹರಿಸ್ಬೇಕು ಅಂದ್ರೆ ಸುಲಭ ಅಲ್ಲ. ಹಾಸ್ಯ ಅನ್ನೋದು ಹಾಸ್ಯ ರಸ ಸುಲಭ ರಸ ಅಲ್ಲ. ಅದು ಅದು ಮನಸ್ಸಿನೊಳಗೆ ಒಂದು ಶಾಂತಿ ಇರಬೇಕು. ಆಮೇಲೆ ಎಲ್ಲವನ್ನೂ ನಾವು ಒಂದು ಸೋದರ ಮನೋಭಾವ, ಆದರ ಮನೋಭಾವದಿಂದ ನೋಡುವಂತ ಬುದ್ಧಿ ಇದ್ದಾಗ ಮಾತ್ರನೇ ನಾವು ಹಾಸ್ಯ ಮಾಡಕ್ ಸಾಧ್ಯ. ಚಂದ್ರ ಮೂಡಿ ಬಂದ, ಮತ್ತೆ ಹೇಳಿ, ಮತ್ತೆ ಹೇಳಿ, ಮುಂಚೆಯಿಂದ ಹೇಳಿ. ಇಂದ್ರ ಭವನದ ಕಾದ ಹೆಂಚಿನಲ್ಲಿ ಚಂದ್ರ ಮೂಡಿ ಬಂದ ಅಂತ ಶಿವರುದ್ರಪ್ಪನವ್ರು ಬರೆದ್ರೆ ಇವ್ರು ಅದಕ್ಕೆ ಎರಡು ಪಂಚ ಆಡ್ ಮಾಡ್ತಾರೆ. ಚಂದ್ರ ಮೂಡಿ ಬಂದ ಅಂದಾಗ ಮೂಡಿ ತೆಂಬೆಯೋ ಮುಳುಗಿದ ಉದರ ಗಗನದಲ್ಲಿ ಅಂತ. ತಿರ್ಗ ಅದಕ್ಕೆ ಇನ್ನೊಂದು ಆಡ್ ಮಾಡ್ತಾರೆ, ಮುಳುಗಿ ತೆಂಬೆಯೋ ಮತ್ತೆ ಎದ್ದಿತು ಉದರ ಶೂಲೆಯಲ್ಲಿ ಅಲ್ವಾ. ಈ ಒಂದು ಹಳೆ ಹಾಡು ಇತ್ತಂತೆ, ನಾನು ಡಿ ವಿ ಜಿ ಅವರ ಪುಸ್ತಕದಲ್ಲಿ ಓದಿದ್ದೇನೆ. ಇಂದು ವದನೆ ಅಂತ ಒಂದು ಹಾಡು ಬರುತ್ತೆ. ಇಂದು ವದನೆ ಅಂತ ನಂಗೆ ಹಾಡು ಗೊತ್ತಿಲ್ಲ, ಬರುತ್ತೆ. ಆ ಹಾಡನ್ನ ತಲೆ ಇಟ್ಕೊಂಡು ಇವರು ಒಂದು ತರಕಾರಿ ಅಂಗಡಿಗೆ ಹೋದಾಗ ಇಂದು ಬದನೆ ಕಾಯಿಯ ಬೆಲೆಯನ್ನು ಒಂದೇ ಮಾತಿನೊಳು ಪೇಳ್ ಅಂತ ಅದೇ ರಾಜ್ಯದಲ್ಲಿ ಹಾಡ್ತಾರಂತೆ. ಇದನ್ನ ಇದನ್ನ ಇದು ಬುದ್ಧಿ ಮಟ್ಟಕ್ಕೆ ಸಿಗೋ ಹಾಸ್ಯನೇ ಹೊರತು ಆ ಹಳೆ ಹಾಡನ್ನ ಮಾಡೋ ಅಪಹಾಸ್ಯ ಅಲ್ಲ. ಅದನ್ನ ನಾವು ಆ ರೀತಿ ತಗೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕುಂದಿ ಅಂತ ಆಗತ್ತೆ ಅಷ್ಟೇ. ಅದರಿಂದ ನಮಗೆ ಒಳ್ಳೆ ಹಾಸ್ಯನೂ ಅಪಹಾಸ್ಯವಾಗಿ ಕಾಣುತ್ತೆ. ಅದೇ ರೀತಿಯಲ್ಲಿ ಎ ಮೇರಾ ಪ್ರೇಮ ಪತ್ರ ಪಡ್ಕರ್ ಕೆ ತುಮ್ ನಾರಾಜ್ ನಾ ಹೋನಾ, ಕೆ ತುಮ್ ಮೇರಿ ಜಿಂದಗಿ ಹೋ, ಕೆ ತುಮ್ ಮೇರಿ ಬಂದಗಿ ಹೋ. ತುಂಬಾ ಒಳ್ಳೆ ಹಾಡು ಇದು, ಆರಾಧನಾ ಫಿಲಂ. ಇದೇ ಟ್ಯೂನ್ ನಲ್ಲಿ ನಾರ್ತ್ ಇಂಡಿಯಾದಿಂದ ಬೆಂಗಳೂರಿಗೆ ಬಂದಿರ್ತಾನೆ ಒಬ್ಬ ಸ್ಟೂಡೆಂಟ್. ಅವನು ಆಗಾಗ್ಗೆ ಅಪ್ಪನಿಗೆ ದುಡ್ಡು ಕಳ್ಸು ದುಡ್ಡು ಕಳ್ಸು ಅಂತ ಹೇಳ್ತಾ ಇರ್ತಾನೆ. ಈಗಿನ ಕಾಲದ ಎ ಟಿ ಎಂ ಇದ್ರು ಸಹ ಇಷ್ಟೊಂದು ಮಟ್ಟಕ್ಕೆ ಮುಂದುವರಿದೆ. ಆಗಾಗ್ಗೆ ಕಾಗದ ಬರೆಯುವಂತದ್ದು ಇದ್ದಂತಹ ಕಾಲ. ಇವನ್ ಕಾಗದ ಬರೆಯೋದು, ಅವ್ನು ದುಡ್ಡು ಕಳ್ಸೋದು, ಈ ತರನೇ ಆಗ್ತಾ ಇರತ್ತೆ. ಎಕ್ಸಾಮಿನೇಷನ್ ಹತ್ರ ಬಂದಿರುತ್ತೆ, ಇನ್ನೊಂದು ಕಾಗದ ಬರೀತಾನೆ, ಪುತ್ರ ಅಪ್ಪನಿಗೆ ಬರೆಯುವಂತಹ ಪತ್ರ. ಅದರಿಂದ ಇದು ಪುತ್ರ ಪತ್ರ, ಅದು ಪ್ರೇಮ ಪತ್ರ, ಇದು ಪುತ್ರ ಪತ್ರ ಬರೀತಾನೆ.
ये तेरा पुत्र पत्र पढ़कर के तुम नाराज ना हो ना, के तुम मेरे बैंक भी हो, के तुम मेरे एटीएम हो, ये मेरा प्रेम पत्र पढ़कर के तुम नाराज ना हो ना, के तुम मेरे बैंक भी हो, के तुम मेरे एटीएम हो। तूने स्कूल फीस भेजी थी मगर उसे फ्रेंड्स ने ले लिया, तूने हॉस्टल फी भेजी थी मगर उसे फिल्मों को दिया, और जो पैसा थी खाने को उसमें ताश खेल दिया, गर्लफ्रेंड को दिया बाहर को गया। ये तेरा पुत्र पत्र पढ़कर के तुम नाराज ना हो ना, के तुम मेरे बैंक भी हो, के तुम मेरे एटीएम हो। तुझे उल्लू बनाया था, तुझे बंदर बनाया था, तुझे उल्लू बनाया था, तुझे बंदर बनाया था, एग्जाम तो पास है इतनी, मुझे सब फीस भरना था, अगर मत दोगे फीस मुझको फिर भी फेल होऊंगा मैं, फेल होऊंगा मैं, फेल होऊंगा मैं। ये तेरा पुत्र पत्र पढ़कर के तुम नाराज ना हो ना, के तुम मेरे बैंक भी हो, के तुम मेरे एटीएम हो। ನನಗೆ ಏನು ಅಪ್ಪರು, ನನಗೆ ಬಹಳಷ್ಟು ಆಶ್ಚರ್ಯ ಇದನ್ನಲ್ಲಿ. ಒಂದು ಇದನ್ನ ಎಷ್ಟು ಚೆನ್ನಾಗಿ ಈ ಪದಗಳನ್ನ ಜೋಡಿಸಣೆ ಮಾಡಿಕೊಂಡು ಹಾಡು ಬರೀತೀರ ಅನ್ನೋದು ಒಂದು ಸಾಧಾರಣವಾದಂತಹ ಇದು ಆಶ್ಚರ್ಯ. ಅಂದ್ರೆ ಇಂಥ ಹಾಡು ಹಾಡ್ಬೇಕಾದ್ರೆ ನಗದೇ ಹಾಗೆ ಹಾಡ್ತೀರಾ ಅನ್ನೋದು ದೊಡ್ಡ ಆಶ್ಚರ್ಯ. ಆಡಿಯನ್ಸ್ ರಿಯಾಕ್ಷನ್ ಬಂದಾಗ ತಡೆಯಕ್ಕಾಗಲ್ಲ, ನಗ್ಬಿಟ್ರೆ ಹೋಯ್ತು ತಿರ್ಗಾ, ಟ್ಯೂನ್ ಸಿಕ್ಕಲ್ಲ, ಸಿಗಲ್ಲ, ಟ್ಯೂನ್ ಸಿಗಲ್ಲ. ಬಹಳ ಅಭ್ಯಾಸ ಮಾಡ್ಕೋಬೇಕು. ಹೀಗೆ ಇದೇ ಟಾಪಿಕ್ ಅಲ್ಲೇ ಒಂದು ಜೋಕ್ ನಮ್ಕ ಬಂತು. ಕೈಲಾಸಂ ಅವರು ಸುಮಾರು ಒಂದು 6 ವರ್ಷಗಳ ಕಾಲ ಇಂಗ್ಲೆಂಡ್ ಅಲ್ಲಿ ಇದ್ರಂತೆ. ಎಲ್ಲ ಸ್ಕಾಲರ್ಶಿಪ್ ಅಲ್ಲೇ ಹೋಗಿದ್ರು ಅವರಿಗೆ. ಈ ಕಡೆ ಮೈಸೂರು ಸಂಸ್ಥಾನದಿಂದ ತಿಂಗಳು ತಿಂಗಳು ದುಡ್ಡು ಅವ್ರಿಗೆ ಬರ್ತಾ ಇತ್ತು ಖರ್ಚಿಗೆ. ಯಾರು ಕೇಳಿದ್ರಂತೆ, ಏನ್ ಕೈಲಾಸಂ ಅಷ್ಟು ವರ್ಷ ನೀವು ಇದ್ರಲ್ಲ, ನಿಮ್ಗೆ ತಾಯ್ನಾಡ ಜ್ಞಾಪಕ ಬರ್ಲಿಲ್ವೇ ಅಂತ. ಇಂಥ ಪ್ರಶ್ನೆಗಳೆಲ್ಲ ಕೈಲಾಸಂ ಅವ್ರನ್ನ ಕೇಳ್ಬೇಕೆ, ಅವ್ರು ಸುಮ್ಮನೆ ಇರ್ತಾರೆ. ಅವರು ಓ ಖಂಡಿತ ಬರ್ತಾ ಇತ್ತು, ಯಾವಾಗ ಬರ್ತಾ ಇತ್ತು, ಯಾವಾಗ ಯಾವಾಗ ದುಡ್ಡು ಸರಿಯಾಗಿ ಸಲ್ತಾ ಇರ್ಲಿಲ್ಲ ಅವಾಗೆಲ್ಲ ಬರ್ತಾ ಇತ್ತು. ಇದೆಲ್ಲ ಚಮತ್ಕಾರವಾದ್ದು. ಇದು ಈಗ ನೀವೇ ಬೇಕಾದಷ್ಟು ಹಾಡುಗಳಿಗೆ ಈ ರೀತಿ ಒಂದು ಒಳ್ಳೆ ಯಾವ್ದೋ ಒಂದು ಅರ್ಥ ತಗೊಂಡು ಬದಲಾವಣೆ ಮಾಡಿ ಒಂದು ಅಣುಕು ಹಾಡಾಗಿ ಬರ್ದಿದ್ದೀರಾ, ಹಾಡಿದ್ದೀರಾ. ಎಷ್ಟೋ ಬಾರಿ ನಮ್ಗೆ ಇರೋ ಹಾಡಲ್ಲೇನೆ ಎಷ್ಟೋ ಹಾಸ್ಯಗಳಿರುತ್ತೆ, ಆದ್ರೆ ಸಾಧಾರಣ ಕಿವಿಗಳಿಗೆ, ಸಾಧಾರಣ ಬುದ್ಧಿಗಳಿಗೆ ಹಾಸ್ಯ ತೋಚಲ್ಲ. ಅದಕ್ಕೊಂದು ಅದಕ್ಕೆ ಒಂದು ಬೇರೆ ತರವಾದಂತಹ ಕೀನ್ನೆಸ್ ಇರ್ಬೇಕು, ಔಟ್ಲುಕ್ಕೆ ಬೇರೆ ಇರ್ಬೇಕು. ನೋಟನ್ನ ನನಗೊಂದು ಎರಡು ಲೈನ್ ಬೇರೆಯವ್ರು ಯಾರು ಹೇಳಿದ್ರು ಅದನ್ನ ನಾನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದೆ. ಈ ಬೆಳಗಾವಿ ಈ ತರ ಜಾಗಗಳಿದೆಯಲ್ಲ, ಅಂದ್ರೆ ಮರಾಠಿ ಬಾರ್ಡರ್ ಇರುವಂತಹ ಜಾಗಗಳು, ಮಹಾರಾಷ್ಟ್ರ ಬಾರ್ಡರ್ ಇರುವಂತಹ ಜಾಗಗಳಲ್ಲಿ ಒಂದು 30-35 ವರ್ಷ ಹಿಂದಿನ ಕಾಲದಲ್ಲಿ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಲೈಟ್ ಹಾಕೊಂಡು ಹೋಗ್ಬೇಕಾಗಿತ್ತು ಸೈಕಲ್ಗೆ. ಲೈಟ್ ಹಾಕೊಂಡು ಹೋಗ್ತಿದ್ರೆ ಹಿಡಿಯೋರು, ಪೊಲೀಸ್ನವ್ರು ಹಿಡಿದ್ಬಿಟ್ಟು ಫೈನ್ ಹಾಕೋರು. ಅಂತಹ ಒಂದು ಪ್ರಸಂಗ ಸಾಯಂಕಾಲ ಸುಮಾರು 6 ಗಂಟೆ 6:30 ಗಂಟೆ ಇವನು ಹೋಗ್ತಾ ಇದ್ದಾನೆ, ಅಲ್ಲಿ ಅವ್ನು ಪೊಲೀಸ್ನವ್ರು ನಿಂತ್ಕೊಂಡಿದ್ದಾನೆ ಸೈಕಲ್, ಇವನು ಸೈಕಲ್ ನಲ್ಲಿ ಇವನು ಹೋಗ್ತಾ ಇದ್ದಾನೆ. ಅವ್ನು ಅಲ್ಲಿಂದಾನೆ ಕೂಗಿದ, ಏಯ್ ಯಾಕೋ ಲೈಟ್ ಹಾಕೊಂಡಿಲ್ಲ, ಸಣ್ಣದಾಗಿ ಸಂಜೆಗತ್ತು ಇನ್ನ ಮುಟ್ತಾ ಇದ್ದಾನೆ ಆಗ್ಲೇ, ಏಯ್ ಯಾಕೋ ಲೈಟ್ ಹಾಕೊಂಡಿಲ್ಲ, ಇವನು ಇಲ್ಲಿಂದಾನೆ ಶುರು ಮಾಡ್ದ. ಮುಟ್ಕೋ ಇಸ್ ರಾತ್ ಕಿ ತನ್ಹಾಯಿ ಮೇ ಆವಾಜ್ ನ ದೋ, ಆವಾಜ್ ನ ದೋ, ಆವಾಜ್ ನ ದೋ. ಇವನ್ ಕೂಗಿಗೆ ನಿಂತ್ಕೊಳ್ಳೋನಲ್ಲ ಶಿಲ್ಪಿ ಓದಿದ್ರೆ ವಾಸಿ ಅಂತ ಹೇಳಿ ಶಿಲ್ಪಿ ತಗೊಂಡ್ ಪರ್ರ ಅಂತ ಓದ್ತಾನೆ.
ಒಂದ್ ತಕ್ಷಣ ಅಲ್ಲಿಂದ ಜಿಸ್ಕಿ ಆವಾಜ್ ರುಲಾದೆ ಮುಜೆ ಓ ಸಾಜನ ದೋ ಓ ಸಾಜನ ದೋ ಆವಾಜ್ ನ ದೋ. ಏಯ್ ಇಷ್ಟೆಲ್ಲಾ ಹಾಡ್ತೀಯಲ್ಲ ಮಾಡ್ತೀಯಲ್ಲ ನೀನು, ನೀನ್ ಲೈಟ್ ಯಾಕೋ ಹಾಕೊಂಡಿಲ್ಲ ಸೈಕಲ್ಗೆ? ತಿರ್ಗಾ ಹೇಳ್ತಾನ ಅವನು, ರೋಶನಿ ಹೋ ನ ಸಕಿ ದಿಲ್ ಬಿ ಜಲಾಯಾ. ಏನ್ ನೀನ್ ಒಬ್ನೇನ ಹಾಡ್ನಲ್ಲಿ ಹೇಳುವಂತದ್ದು? ನೀನ್ ಬೇಕಾದಷ್ಟು ಸತಿ ನೋಡ್ತಾ ಇದೀನಿ ನಾನು, ಬಹಳ ಪಾಕಡ ಇದೀಯಾ. ಒಂದೊಂದ್ಸತಿ ಒಂದೊಂದ್ ಹೇಳಿ ತಪ್ಪಿಸ್ಕೊಂಡು ಹೋಗ್ತೀಯಾ, ಯಾರನ್ ಬರ್ತರು ನಿನ್ನ ಮರೆಯಲ್ಲ ಅನ್ನ ಕದೇ ಲೈನ್ ಅಲ್ಲೇ ಹೇಳ್ತೀನಿ ನೋಡು. ತುಂಪೋ ಭೂಲಾಹಿ ನಹೀಲಾ ಉಲಾಯಾಮೇನೆ. ಅಷ್ಟೊತ್ತಿಗೆ ಅವನ ಮೂಲೆಯಲ್ಲಿ ಸೇರ್ಕೊಂಡಿರ್ತಾನೆ, ಅಲ್ಲಿ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತು ಅಂದ್ರೆ ಇವನ್ ಪೊಲೀಸ್ ಅವ್ನು ತಪ್ಪಿಸ್ಕೊಂಡು ಹೋದಂಗೆ ಲೆಕ್ಕ. ಅವನ ಇನ್ನೇನ್ ಟರ್ನ್ ಮಾಡಕ್ ಮುಂಚೆ ಹೇಳ್ಬಿಟ್ಟು ಹೋಗ್ತಾನೆ, ಭೂಲ್ಗೇ ಹೋ ಮುಲಾಯೋ ಸ್ವಾಮಿ ಎಂತ ಒಳ್ಳೆ ಹಾಡು. ಇವಾಗ ಕೇಳಿಸ್ಕೊಂಡ್ರೆ ನಮ್ಗೆ ಸೈಕಲ್ ಮೇಲೆ ಕೂತಿರೋ ಆ ಹುಡುಗ ಪೊಲೀಸ್ ಎತ್ಕೊಂಡ್ ಬರ್ತಾರೆ. ಬಹಳ ಚೆನ್ನಾಗಿತ್ತು. ಅದೇ ನೋಡಿದ್ರೆ ಕೂತಿರೋ ಒಂದಿದಾದ್ರೆ ಮೋಟರ್ ಬೈಕ್ ಮೇಲೆ ಕೂತಿರೋ ಒಂದಿದೆ. ಹಾ ಹೇಳಿ. ಅವನು ಪಲ್ಸರ್ ಮೋಟರ್ ಬೈಕ್ ಅಂತ ಇಟ್ಕೊಂಡು ಓಡಿಸ್ತಾ ಇರ್ತಾನೆ, ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ಈ ಚೈನ್ ಸ್ನ್ಯಾಚರ್ಸ್ ಎಲ್ಲ ಪಲ್ಸರ್ ಬೈಕ್ ಮೋಟರ್ ಬೈಕ್ ಅಲ್ಲೇ ಬರ್ತಾ ಇದ್ದೀವಿ. ಇವರು ಪಲ್ಸರ್ ಮೋಟರ್ ಬೈಕ್ ಇಟ್ಕೊಂಡಿದ್ದಾನೆ. ದೂರದಲ್ಲಿ ಮೈ ಮೇಲೆಲ್ಲ ನಕ್ಷತ್ರಗಳು ಕಾಣ ಇರೋ ರೀತಿಯಲ್ಲಿ ಪಳಪಳ ಪಳಪಳ ಅಂತ ಹೊಳಿತಿರುವಂತಹ ಆಭರಣಗಳನ್ನ ಹಾಕೊಂಡು ಒಬ್ಬರು ಹೋಗ್ತಾ ಇದ್ದಾರೆ. ಸಿತಾರೆ ಅಂದ್ರೆ ನಕ್ಷತ್ರಗಳು, ಆ ರೀತಿಯಲ್ಲಿ ಆಭರಣಗಳನ್ನ ಹಾಕೊಂಡಿದ್ದಾರೆ. ಬದನ್ ಶರೀರ ಅವನ ಅಲ್ಲಿಂದಾನೆ ಹೇಳ್ತಾನೆ, ಬದನ್ ಬೇರೆ ಸಿತಾರೆ ಲಪೇಟೆ ಹುಯೆ ಒಜಾನಿ ತನ್ನ ಕಿಧರ್ ಜರಹಿ ಹೋ ಸರಿ. ಮತ್ತೆ ಈಗ ನಮ್ಮ ಕೇಳುಗರಿಗೆ ನೋಡುಗರಿಗೆ ಒಂದು ಹೊಸ ಸ್ಫೂರ್ತಿ ಸಿಕ್ಕಿದೆ. ಇನ್ ಯಾವ್ದಾದ್ರು ಹಾಡು ಕೇಳಿಸ್ಕೊಂಡ್ರೆ ಇರುದಿ ಏನಾದ್ರು ನೋಡಬಹುದು ಅಂತ ಅನ್ಸುತ್ತೆ. ಬಹಳ ಚೆನ್ನಾಗಿದ್ದು ಇವತ್ತಿನ ಪ್ರಸಂಗ. ಬಹಳ ಸಂತೋಷ ರಾಮನಾಥ್ ಅವರೆ. ಮತ್ತೆ ನಾವು ನಾಳೆ ಇದೇ ಸರಣಿಯಿಂದ ಮುಂದುವರಿಸೋಣ. ನಮಸ್ಕಾರ. ಆಯ್ತು ನಮಸ್ಕಾರ.